ಡೈಲಿ ಸೇಲ್ ಆಗುತ್ತಾ ಮರಗಳು ಈಗಲೂ? ಇಲ್ಲಪ್ಪ, ಪ್ಲಾಸ್ಟಿಕ್ ಮರ ಬಂತಲ್ಲ ಅವಾಗ ಕಡಿಮೆ ಇರುತ್ತೆ. ಇವತ್ತು ಒಂದೇ ಜೊತೆ ಮರ ಮರ ಇಲ್ಲಿ ಎಷ್ಟೊಂದು ಮರ ಅಲ್ಲಿ ಇಟ್ಟಿದ್ದೀರಲ್ಲ ನಿಮ್ದೇನ? ಅದೆಲ್ಲ ಮರ ಒಣಗಾಗ್ತಾ ಇದ್ದೀರಾ? ಎಷ್ಟು ಮರ ಎಲ್ಲ ಒಂದೊಂದು ಜೊತೆ? ಓ, ಎರಡೇ ತಗೋಬೇಕಾ? ಒಂದು ಯಾರು ತಗೊಳಲ್ಲ. ಎಷ್ಟು ಮರ ಸರ್ ಒಣಗಾಕಿದ್ದೀರಾ ಇಲ್ಲಿ? ಹಾ, ನೀವು ಇಷ್ಟೊಂದು ಹಾಕಿದ್ದೀರಾ? 15 ಜೊತೆ ಒಂದು 30 ಮರ ಇದೆ ಇಲ್ಲಿ. ಈ ರೀತಿ ಮರನ ಸಾರ್ಸೋದು ನೀವು? ಏ, ನಿಮ್ಮ ಹೆಸರು? ಕೃಷ್ಣಾನಂದಿ. ಓ, ಎರಡೆರಡು ಹೆಸರು ಕಂಡಿದ್ದೀರಾ? ಅಪ್ಪ ಇಟ್ಟಿದ್ದು. ಅಪ್ಪ ಇಟ್ಟಿದ್ದ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 30 ವರ್ಷ ಮೇಲೆ ಆಯ್ತು ನೋಡಿ. 30 ವರ್ಷ? ಓ, ಏನು ಅಡ್ರೆಸ್ ಇದು? ಮೆಜೆಸ್ಟಿಕ್. ಮೆಜೆಸ್ಟಿಕ್, ಓಕೆ. ಮೆಜೆಸ್ಟಿಕ್ ಅಲ್ಲಿ ಐತೆ. ಬಂದು ಚಿಕ್ಕಲಾಲ್ ಬಾಕ ತುಳಸಿ ತೋಟ, ವಾಟರ್ ಟ್ಯಾಂಕ್. ವಾಟರ್ ಟ್ಯಾಂಕ್ ಇಲ್ಲಿ ಬಂದ್ರೆ ಯಾವ್ದೋ ಇಲ್ಲಿ ಒಂದು ಆರೋಗ್ಯ ವೈದ್ಯಾಧಿಕಾರಿ ಅಂತ ಒಂದು ಮೆಡಿಕಲ್ದೇನೋ ಇದೆ. ಓಕೆ, ನೀವು ಈ ಥರ ಹಿಂಗೆ ರೋಡು ಪಕ್ಕದಲ್ಲೇ ಕುತ್ಕೊಂಡೆ ವ್ಯಾಪಾರ ಮಾಡೋದಾ? ಓಕೆ. ಡೈಲಿ ಸೇಲ್ ಆಗುತ್ತಾ ಮರಗಳು ಈಗಲೂ? ಪ್ಲಾಸ್ಟಿಕ್ ಮರ ಬಂತಲ್ಲ ಅವಾಗ ಕಡಿಮೆ ಇರುತ್ತೆ. ಹೊರಗಡೆನೂ ಹೋಗ್ತೀರಾ ನೀವು? ಹೋಗ್ತೀನಿ. ಯಾವ ಕಡೆ ಹೋಗ್ತೀರಾ? ಎಲ್ಲ ಕಡೆ ಸುತ್ತಾಡ್ತೀನಿ. ಕಬ್ಬನಪೇಟೆ, ಕಾರ್ಪೇಷನ್, ಮಾವಳ್ಳಿ, ಎಲ್ಲ ಕಡೆ ಸುತ್ತಾಡ್ತೀನಿ. ಓಕೆ. ಬೆಂಗಳೂರಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಕಡೆ ಓಡಾಡ್ತೀರಾ? ಮಾರ್ತಳ್ಳಿ, ಎಚ್ ಎಲ್. ಓಕೆ. ಎಷ್ಟು ಇದು ಮರಕ್ಕೆ ಇದಕ್ಕೆ ಏನೇನು ಹಾಕಿರ್ತೀರಾ ಇದಕ್ಕೆ ಈಗ? ಪೇಪರು, ಅರಿಶಿನ, ಸ್ವಲ್ಪ ಇದು ಜಿಲೇಬಿ ಪೌಡರ್. ಓ, ಹೌದಾ? ಅದಕ್ಕಂದ್ರೆ ಸ್ವಲ್ಪ ಬಣ್ಣ ಬರುತ್ತೆ. ಬಣ್ಣ ಬರುತ್ತೆ. ಓಕೆ. ಏನಕ್ಕೆ ತಾರ್ಸೋದು ಆ್ಯಕ್ಚುಲಿ ಇದನ್ನ? ಏನಕ್ಕೆ ತಾರ್ಸೋದು? ಏನು ಸಾರ್ತೀವಿ ಅಂದರೆ ಜಲ್ಲೆಡ್ ಆಗ್ಬಿಡುತ್ತಲ್ಲ, ಅಕ್ಕಿ ಕೇಳಿದ್ರೆ ಕೆಳಗೆ ಬಿದ್ದೋಗುತ್ತಲ್ಲ, ಚೆನ್ನಾಗಿ ಸಾರಿಸಿದ್ರೆ ಅಕ್ಕಿ ಏನು ಕೆಳಗೆ ಗಟ್ಟಿ ಇರುತ್ತೆ. ಗಟ್ಟಿ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ಮರ ಸಾರ್ಸೋದು ಬಿಟ್ಟರೆ ಬೇರೆ ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನು? ಯಾವುದು ಈ ಮರನ ಬೇರೆ ಇನ್ನೇನಕ್ಕೆ ಬಳಸ್ತಾರೆ? ಬೇರೆ ಅದಕ್ಕೆಲ್ಲ ಅಕ್ಕಿ ಮಾಡೋಕ್ಕೆ, ರಾಗಿ ಮಾಡೋಕ್ಕೆ, ಬೇಳೆ ಮಾಡೋಕ್ಕೆ, ಅದಕ್ಕೆ ಯೂಸ್ ಆಗೋದು. ಓಕೆ. ಅಲ್ಲ, ಈಗ ಗೌರಿ ಗಣೇಶದಲ್ಲಿ ಬಾಗಿನ ಕೊಡ್ತಾರಲ್ಲ? ಗೌರಿ ಗಣೇಶ ಅಂದರೆ ಹೊಸ ಮರ ಬಾಗಿನ ಕೊಡ್ತಾರೆ. ಓಕೆ, ಹೊಸ ಮರ ಸಾರಿಸಿದ್ದಾರೆ. ಓಕೆ, ಓಕೆ. ಓ, ಅದು ಸಾರಿಸಿರಲ್ವಾ, ಹಂಗೆ ಖಾಲಿ ಮರ ಕೊಡ್ತಾರೆ? ಆ ಥರ ಮರನೂ ಮಾರ್ತೀರಾ ನೀವು? ಬಿಳೆ ಮರನೂ. ಓಕೆ. ಹೆಂಗೆ ಇದು ಇವಾಗ ಸಾರ್ಸಕ್ಕೆ ಎಷ್ಟು? ಒಂದು ಮರಕ್ಕೆ 25 ರೂಪಾಯಿ. ಓಕೆ. ಹೊಸ ಮರ ಆದರೆ? ಹೊಸ ಮರಕ್ಕೆ 80 ರೂಪಾಯಿ ಜೊತೆ ಹೇಳ್ತೀವಿ. ಸಂಜೆ ಮಾತ್ರ ಇಲ್ಲಿರ್ತೀರಾ? ನೈಟ್ ಅಡುಗೆ ಮಾಡ್ಕೋತೀವಿ, ಊಟ ಮಾಡ್ತೀವಿ. ಒಳ್ಳೇದಾಗಲಿ.